ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಟಾಣಿ ನನ್ನ ಪ್ರೀತಿಯ ಆತ್ಮೀಯ ಗೆಳೆಯ ಗೆಳತಿಯರು, ರಜವನ್ನು ಮಜಾ ಮಾಡ್ತಿರೋವಂಥವ್ರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿಯ ಸಾಥ್ ಇರಲಿ ಅಂತ ಹೇಳ್ತಾ ಇವತ್ತು ಸಖತ್ತಾಗಿ 30 ವರ್ಷದಿಂದ ಬಿಸಿ ಬಿಸಿಯಾಗಿ ಪುಟ್ಟ ಶೀಟ್ ಅಂಗಡಿಯಲ್ಲಿ ಇಡ್ಲಿ ಮಾಡ್ತಿರೋವಂಥ ಒಂದು ಅಜ್ಜಿ, ಅದ್ದೂರಿ ಕೈ ರುಚಿ ಕಂಡ್ರೆ ಆ ಅಜ್ಜಿನ ನೋಡಿ ಅವ್ರ ಕೈಯಲ್ಲಿ ಆ ಬಿಸಿ ಬಿಸಿ ಇಡ್ಲಿನ ತಗೊಂಡು ಚಟ್ನಿನ ಹಾಕ್ಸ್ಕೊಂಡು ತಿನ್ಬಿಡೋಣ. ಎಲ್ಲಿ ಅಂತ ಕೇಳಿದ್ರ ಬನ್ನಿ, ನಾನಿರೋ ದಿನಕ್ಕೆ ಕರ್ಕೊಂಡು ಹೋಗ್ತೀನಿ. ಚಟ್ನಿ ಇಷ್ಟನಾ ಇಡ್ಲಿ ಇಷ್ಟನಾ? ಇಡ್ಲಿ ಇಷ್ಟ, ಚಟ್ನಿ ಇಷ್ಟ. ಐ ಲವ್ ಯು. ಐ ಲವ್ ಯು. 1 ಲಕ್ಷ ಸಾಲ ಸಿಗತ್ತಾ ನಿಮ್ಮ ಹತ್ರ? ಸಾಲ ಇಲ್ಲ, ನೀವೇ ಕೊಡ್ಬೇಕು. ಎಷ್ಟು ವರ್ಷದಿಂದ ಬರ್ತೀರಾ? ನಾನು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀನಿ. ಓಕೆ, ಇಡ್ಲಿ ಇಷ್ಟನಾ ಚಟ್ನಿ ಇಷ್ಟನಾ? ಇಡ್ಲಿ ಚಟ್ನಿ ಎರಡು ಇಷ್ಟ. ಇಡ್ಲಿ ಚಟ್ನಿ 20 ರೂಪಾಯಿ. ನಾನು ಎರಡೇ ಇಡ್ಲಿ ತೊಗೊಂಡಿದ್ದೀನಿ, ರುಚಿ ನೋಡೋಣ ಅಂತ. ಚಟ್ನಿ ರುಚಿ ಘಮ ಘಮ, ಬೆಳ್ಳುಳ್ಳಿ ಹಾಕಿದ್ದಾರೆ ಅನ್ಸುತ್ತೆ, ನೋಡೋಣ ಬನ್ನಿ. ಇಡ್ಲಿ ನೋಡಿ ಹೆಂಗೆ ಹೊಗೆ ಬರ್ತಾ ಇದೆ. ಏನಿಲ್ಲ ಕಂಡ್ರೆ ಇಡ್ಲಿ ನಿಂಗೆ ತಗೊಂಡು ಹಿಂಗೆ ಮುರಿದು 3 ಡಿಪ್ಪು ಚಟ್ನಿ ನಿಂಗೆ ಒದ್ದಿ ಮತ್ತೊಮ್ಮೆ ನಿಮಗೆ ಐ ಲವ್ ಯು ಚಿಯರ್ಸ್ ಅಂತ ಹೇಳಿ ಎಕ್ಸ್ಟ್ರಾಡ್ನರಿ ಲವ್ಲಿ ರುಚಿ, ಎಕ್ಸ್ಟ್ರಾಡ್ನರಿ. ಚಟ್ನಿಗೆ ತೆಂಗಿನಕಾಯಿ, ಕಡಲೆಪಪ್ಪು, ಮೆಣಸಿನ್ಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿನ ರುಬ್ಬಿ ಹಾಕಿದ್ದಾರೆ. ಒಂಚೂರು ನೀರು ಹಾಕಿದ್ದಾರೆ ತೆಳ್ಳಗಿರಲಿ ಚಟ್ನಿ ಅಂತ. ಇಡ್ಲಿ ಬಗ್ಗೆ ಹೇಳಬೇಕು ಅಂದರೆ ಬಾಯಲ್ಲಿ ಇಡ್ತಿದ್ದಾಗಲೇ ಕಡಿಯೋದೇ ಬೇಡ, ಕರ್ಗೋಗ್ಬಿಡತ್ತೆ. ಆ ಸಾಫ್ಟ್ನೆಸ್ಗೆ ಮೇನ್ ಕಾರಣ ಅವ್ರು ಹಾಕುವಂಥ ಕುಸುಬ್ಲಕ್ಕಿ, ಅದ್ಭುತ. ಮಧ್ಯಾಹ್ನ ನೆನೆಸಿಟ್ಟು ಬಹುಶಃ ನಿನ್ನೆ ರಾತ್ರಿಗೆ ರುಬ್ಬಿಟ್ಬಿಡ್ತಾರೋ ಅಥವಾ ಸಂಜೆಗೆ ರುಬ್ಬಿಟ್ಬಿಡ್ತಾರೆ ಅನಿಸುತ್ತೆ. ಆ ಸಾಫ್ಟ್ನೆಸ್ಸು ಆಮೇಲೆ ನೋಡಿ ಸೈಜ್ ಯಾವ ಲೆವೆಲ್ಗಿದೆ, ಪಕ್ಕ ರುಚಿ. ಸೋಡಾ ಹಾಕಿಲ್ಲದೆ ಇರುವಂಥ ಇಡ್ಲಿ ಏನಿಲ್ಲ, ಹಿಂಗೆ ತಗೊಳ್ತಾ ಇರಬೇಕು. ಹಿಂಗೆ ಹಿಂಗೆ ತಗೊಂಡು ತಿಂತಾ ಇರಬೇಕು. ಐ ಆಮ್ ಲವಿಂಗ್ ದಿ ಟೇಸ್ಟ್ ಆಫ್ ದಟ್ ಚಟ್ನಿ ಕಣ್ರಿ, ಪಕ್ಕ ಆ ಕಾಲದ ರುಚಿ ಚಟ್ನಿ, ಸಿಂಪಲ್ಲು. ಅಜ್ಜಿ ಅಂಗಡಿ ವಿಚಾರ ಏನಂದರೆ, ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ ಹೊತ್ತು ಸ್ಕೂಲ್ ಇರುತ್ತಲ್ಲ, ಸ್ಕೂಲಿನ ಮಕ್ಕಳಿಗೆ ಬೆಳಿಗ್ಗೆ ನೀವು 7 ಗಂಟೆಗೆ ಬಂದರೆ ಪಟ 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 ಪಾರ್ಸಲ್ ಆಗ್ತಾ ಇರುತ್ತೆ. 300-400 ಇಡ್ಲಿ ಮಾಡ್ತಾರೆ ಅಜ್ಜಿ. ನನ್ನ ಪ್ರಕಾರ ಮಿನಿಮಮ್ 300 ಇಡ್ಲಿ ಪ್ರತಿದಿನ ಸೇಲ್ ಆಗುತ್ತೆ. ಆ ಕಾಲದ ರುಚಿ ನಿಮಗೆ ಇಷ್ಟ ಅಂತಂದರೆ ಬನ್ನಿ, ಈ ಚಟ್ನಿ ಇಡ್ಲಿ ತಿನ್ನಿ, ಅಜ್ಜಿಗೆ ಸಪೋರ್ಟ್ ಮಾಡಿ. ನೀವೆಲ್ಲಿ ಬರಬೇಕು ಅಂತಂದರೆ ಕುರುಬ್ರಳ್ಳಿ ಶಿವನ ದೇವಸ್ಥಾನ ಕಂಡ್ರಿ, ಬಂದರೆ ಎದುರುಗಡೆನೆ ಶೀಟಲ್ಲಿ ಶೀಟ್ ಅಂಗಡಿಯಲ್ಲಿ ಅಜ್ಜಿ ಅಂಗಡಿ ಹಾಕ್ಕೊಂಡಿರ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಬನ್ನಿ ತಿನ್ನಿ, ರುಚಿಯಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ, ಅಜ್ಜಿನ ಸಪೋರ್ಟ್ ಮಾಡಿ. ಪ್ಲೀಸ್. ಹಾಯ್. ಹಾಯ್. ನಿಮ್ಮ ಹೆಸರೇನು? ಯಶಸ್. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಇವಾಗ UKG ಪಾಸ್ ಆಗೈತು, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ ಇವಾಗ. ಅಜ್ಜಿ ಮಾಡೋ ಇಡ್ಲಿ ತಿಂದ್ರಾ? ಹಾ, ತಿಂದೆ. ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ಚಟ್ನಿ ಇಷ್ಟನಾ ಇಡ್ಲಿ ಇಷ್ಟನಾ? ಇಡ್ಲಿನೂ ಇಷ್ಟ, ಚಟ್ನಿನೂ ಇಷ್ಟ. ನನಗೆ ನೀವು ಇಷ್ಟ. ಹಾ, ಐ ಲವ್ ಯು. ಇಲ್ಲಿ ನನ್ನ ಜೊತೆ BRO ಬ್ರೋ ಇದ್ದಾರೆ, ಮೇಡಮ್ ಒಬ್ರು ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹರ್ಷ. ಓಕೆ, ಅಜ್ಜಿ ಅಂಗಡಿಗೆ ಬರ್ತಿರ್ತೀರಾ? ಹ್ಞೂ, ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಬರ್ತೀರಾ? ನಾನು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀನಿ. ಓಕೆ, ಅಜ್ಜಿ ಮಾಡೋ ಇಡ್ಲಿ ನೀವು ಮಾಡ್ದಂಗೆ ಇರುತ್ತಾ ಅಥವಾ ನಿಮ್ಮ ಅಜ್ಜಿ ಮಾಡ್ದಂಗೆ ಇರುತ್ತಾ? ನಮ್ಮ ಅಜ್ಜಿ ಮಾಡ್ದಂಗೆ ಇರುತ್ತೆ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಚಟ್ನಿ ಬಗ್ಗೆ ಹೇಳಿ. ಚಟ್ನಿ ಸೂಪರ್, ನಾವು ಚಟ್ನಿಗೋಸ್ಕರನೇ ಬರೋದು. ಚಟ್ನಿಗೋಸ್ಕರನೇ ಬರೋದು. ಓಕೆ, 5 ಕೆಸ್ಟ್ ಮಾಡಿಕೊಡ್ತೀರಿ?
5 ಕ್ಕೆ 5 ಅಷ್ಟು ಚೆನ್ನಾಗಿರುತ್ತೆ 10 ಕ್ಕೆ 10 ಕೊಡ್ಬೋದು ಹೌದಾ ಅಷ್ಟು ಚೆನ್ನಾಗಿರುತ್ತಾ ಹ್ಯಾಪಿ ಇಟ್ಟು ಗುಡ್ ಲಕ್ ಥ್ಯಾಂಕ್ ಯು ಹಾಯ್ ಹಾಯ್ ತಮ್ಮ ಹೆಸರೇನು ಬಿಂದು ಶ್ರೇಯಾರ್ ಓಕೆ ಏನು ಓದ್ತಾ ಇರೋದು 6th ಸ್ಟ್ಯಾಂಡರ್ಡ್ ಎಷ್ಟು ವರ್ಷದಿಂದ ಈ ವರ್ಷದಿಂದ ಈ ವರ್ಷದಿಂದ ನನ್ನಂಗೆ ಬುದ್ಧಿವಂತ ಇವಳು ನನ್ನ ತಂಗಿ ಸರಿ ಇಡ್ಲಿ ಯಾವಾಗಲೂ ತಿಂತಾ ಇರ್ತೀರಾ ಇಲ್ಲಿ ಬಂದು ಇಡ್ಲಿ ಇಷ್ಟನ ಚಟ್ನಿ ಇಷ್ಟನ ಇಡ್ಲಿ ಚಟ್ನಿ ಎರಡು ಇಷ್ಟ ಅಮ್ಮ ಅಕ್ಕ ಎಲ್ಲ ಮನೇಲಿ ಇಡ್ಲಿ ಮಾಡ್ತಾರಾ ಹಾ ಮಾಡ್ತಾರೆ ಅದು ಚೆನ್ನಾಗಿರುತ್ತ ಅಥವಾ ಇದು ಚೆನ್ನಾಗಿರುತ್ತ ಇದು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತ ಚೆನ್ನಾಗಿ ಓದ್ಕೊಳ್ಳಿ ಗುಡ್ ಲಕ್ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಹೆಸರು ನೇತ್ರ ಏನು ಮಾಡ್ಕೊಂಡಿದ್ರಿ ನೀವು ನಾ ಸೆಕೆಗೆ ಕೇಕಿಗೆ ಓಕೆ ಹೇಗಿರುತ್ತೆ ರುಚಿ ಇಲ್ಲಿ ಇಡ್ಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾವು ಮಾರ್ನಿಂಗೆಲ್ಲ ಕಾಲೇಜ್ಗೆಲ್ಲ ಬೇಗ ಹೋಗ್ಬೇಕಂದ್ರೆ ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡೋದು ಚೆನ್ನಾಗಿರುತ್ತೆ ಚಿಕ್ಕದಾಗಿ ಚೊಕ್ಕದಾಗಿದ್ರು ತುಂಬ ಸೂಪರಾಗಿ ಮಾಡ್ತಾರೆ ಅಜ್ಜಿ ಅಜ್ಜಿಗೆ ಸಪೋರ್ಟ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತಿರೋದು ಅಜ್ಜಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 5 ಕ್ಕೆ ಔಟ್ ಆಫ್ 4 ಖಂಡಿತ ಅಷ್ಟು ಚೆನ್ನಾಗಿರುತ್ತಾ ಹಾಂ ಚೆನ್ನಾಗುತ್ತೆ ಚಟ್ನಿ ಮಸ್ತಾಗಿರುತ್ತೆ ಗುಡ್ ಲಕ್ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಗುಡ್ ಲಕ್ ಆಲ್ ದಿ ಬೆಸ್ಟ್ ಇಲ್ಲಿ ನನ್ನ ಜೊತೆ ಒಬ್ಬರು ಹಿರಿಯ ನಾಗರಿಕರಿದ್ದಾರೆ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಉಮೇಶ್ ಏನು ಮಾಡ್ಕೊಂಡಿರಿ ಸರ್ ಸರ್ವಿಸಲ್ಲಿ ಇದ್ದಾಗ ನಾವು ವಿಡಿಯೋಗ್ರಾಫರ್ ಸರ್ ವಿಡಿಯೋಗ್ರಾಫರಾ ವಂಡರ್ಫುಲ್ ವಂಡರ್ಫುಲ್ ಮದುವೆ ಎಲ್ಲ ವಿಡಿಯೋ ಮಾಡ್ತೀರಾ ಹೌದು ಸರ್ ಸೂಪರ್ ಸೂಪರ್ ಇಲ್ಲಿ ಅಜ್ಜಿ ಅಂಗಡಿಗೆ ಬರ್ತಿರ್ತೀರಾ ಬರ್ತಿರ್ತೀವಿ ಸರ್ ಯಾವಾಗಲೂ ಬರ್ತಿರ್ತೀವಿ ನಾವು ಓಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ ಅವತ್ತಿನ ರುಚಿ ಇವತ್ತಿಗೂ ಇದೆಯಾ ಸರ್ ಸೇಮ್ ಆಸ್ ಇಟ್ ಇಸ್ ಓಕೆ ಮನೆಯಲ್ಲೂ ಇಡ್ಲಿ ರವೆ ಇಡ್ಲಿ ಅಕ್ಕಿ ಇಡ್ಲಿ ಇವೆಲ್ಲ ಮಾಡ್ತಾರಲ್ವಾ ಹೌದು ಆ ಇಡ್ಲಿಗೂ ಈ ಇಡ್ಲಿಗೂ ಏನು ವ್ಯತ್ಯಾಸ ಇದು ಭಾರಿ ಚೆನ್ನಾಗಿರ್ತದೆ ಸರ್ ಮನೆಯಲ್ಲಿಗಂತ ಇಲ್ಲಿ ಚೆನ್ನಾಗಿರ್ತದೆ ಕಡಿಮೆ ಬೆಲೆ ಆರೋಗ್ಯಕರವಾಗಿರ್ತದೆ ರುಚಿಕರವಾಗಿರ್ತದೆ ಯಾವಾಗ ಚೆನ್ನಾಗಿರ್ತದೆ ಸರ್ ಚಟ್ನಿ ನಿಮ್ಗೆ ಏನನ್ಸುತ್ತೆ ಖಾರ ಅನ್ಸುತ್ತಾ ಇಲ್ಲ ಸರ್ ಮೀಡಿಯಂ ಆಗಿ ಇಟ್ಟಿರ್ತಾರೆ ಮೀಡಿಯಂ ಆಗಿ ಹೌದು ಹೌದು ಸರ್ ಸೂಪರ್ 5 ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಅಜ್ಜಿಗೆ 5 ಕ್ಕೆ 4.5 ಮಾರ್ಕ್ ಕೊಡ್ತೀವಿ ಸರ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಣಿ ಯಾವ ಊರು ಇದೇ ಊರು ಇದೇ ಊರು ಯಾವಾಗಲೂ ಇಲ್ಲಿ ಬಂದು ಇಡ್ಲಿ ತಿಂತಾ ಇರ್ತೀರಾ ನಾ ಡೈಲಿ ಬರ್ತೀವಿ ಡೈಲಿ ಬರ್ತಿರ್ತೀರಾ ಅಜ್ಜಿ ಮಾಡೋ ಇಡ್ಲಿ ಇಷ್ಟನಾ ಚಟ್ನಿ ಇಷ್ಟನಾ ಎರಡು ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ 5 ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ 5 ಇರಲಿ ಅಣ್ಣ ನಮಸ್ಕಾರ ನಮಸ್ಕಾರ ಏನು ಏನು ನಿಮ್ಮ ಹೆಸರು ರಂಗಸ್ವಾಮಿ ಏನು ಮಾಡ್ಕೊಂಡ್ರದ್ದು ನೀವು ವ್ಯಾಪಾರ ಏನು ವ್ಯಾಪಾರ ಬೆಳ್ಳುಳ್ಳಿ ವ್ಯಾಪಾರ ತಳ್ಳಗಾಡಿ ತಳ್ಳಗಾಡಿ ವ್ಯಾಪಾರ ಓಕೆ ಬೆಳಗಿಂದ ಶ್ರಮ ಪಟ್ಟು ಗಾಡಿ ತಳ್ಕೊಂಡ್ಬಂದು ಇಲ್ಲಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ತಿಂತಾ ಇದ್ದೀರಾ ತಿಂತಾ ಇದ್ದೀವಿ ಹೇಗಿದೆ ಇಡ್ಲಿ ಸೂಪರ್ ಆಗೈತೆ ಹೌದಾ ಚಟ್ನಿ ಚಟ್ನಿನೂ ಸೂಪರ್ ಆಗೈತೆ ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ನಾವು ಹೋಗಿ ತಿನ್ಬೋದು ನೀವು ತಿನ್ಬೋದು ನಾನು ತಿನ್ಬೋದು ಆದರೆ ನೀವು ಎಷ್ಟು ವರ್ಷದಿಂದ ಅಲ್ಲಿ ಬಂದು ತಿಂತಾ ಇದ್ದೀರಾ ನಾವು ಅದೇ ಒಂದು 10-15 ವರ್ಷದಿಂದ ತಿಂತಾ ಇದ್ದೀವಿ ಬೇರೆ ಹೋಟ್ಲುಗಳಿಗೆ ಹೋಗೋದೇ ಇಲ್ಲ ಹೋಗಲ್ಲ ಇಲ್ಲೇ ಬರೋದು ಇಡ್ಲಿ ಚೆನ್ನಾಗಿರ್ತದೆ ಇಡ್ಲಿ ಚೆನ್ನಾಗಿರ್ತದೆ ರುಚಿ ರುಚಿನೂ ಚೆನ್ನಾಗಿರುತ್ತೆ ಒಳ್ಳೆಯದಲ್ಲಿ ಥ್ಯಾಂಕ್ ಯು ನಮ್ಮ ಹೆಸರು ರವಿ ಏನು ಮಾಡ್ಕೊಂಡಿದ್ದೀರಿ ಗೋಲ್ಡ್ ಕೆಲಸ ಗೋಲ್ಡ್ ಕೆಲಸ ಹೌದು 1 ಲಕ್ಷ ಸಾಲ ಸಿಗುತ್ತೆ ನಿಮ್ಮ ಹತ್ರ ಸಾಲ ಇಲ್ಲ ನೀವೇ ಕೊಡಬೇಕು ಸಾಲ ಕೊಡಲ್ಲ ಇಲ್ಲ ಸರಿ ಹೇಗಿತ್ತು ಇಡ್ಲಿ ಇಲ್ಲಿ ಇಡ್ಲಿ ಸೂಪರ್ ಅಜ್ಜಿ ಇದೆ ಸೂಪರ್ ಅಜ್ಜಿ ಹೌದಾ ಯಾವಾಗಲೂ ಬರ್ತಿರ್ತೀರಾ ತಿನ್ನಕ್ಕೆ ಡೈಲಿ ಬರ್ತೇವೆ ಡೈಲಿ ಬರ್ತೀರಾ ಹೌದಾ ಓಕೆ ಇಡ್ಲಿ ಇಷ್ಟನಾ ಚಟ್ನಿ ಇಷ್ಟನಾ ಎರಡು ಇಷ್ಟ ಅಜ್ಜಿ ಮಾಡೋ ಇಡ್ಲಿ ಮನೇಲಿ ಅಮ್ಮ ಮಾಡ್ದಂಗೆ ಇರತ್ತಾ ಮಿಸ್ಸಸ್ ಅವ್ರು ಮಾಡ್ದಂಗೆ ಇರತ್ತಾ ಅಥವಾ ಅಜ್ಜಿ ಮಾಡ್ದಂಗೆ ಇರತ್ತಾ ಅಜ್ಜಿ ಮಾಡ್ದಂಗೆ ಇರುತ್ತೆ ಅಜ್ಜಿ ಮಾಡ್ದಂಗೆ ಇರುತ್ತೆ ಹೌದಾ ಆ ರುಚಿ ಇದೆಯಾ ರುಚಿ ಇದೆ 5 ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ 5 ಕ್ಕೆ 4 ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಿಮ್ಮ ಹೆಸರು ಗುರು ಸರ್ ಗುರುಗಳೇ ಶರಣು ಶರಣಾರ್ಥಿ ಏನು ತಿಂತಾ ಇದ್ದೀರಾ ಇಡ್ಲಿ ತಿಂತಾ ಇದ್ದೀರಾ ಹೇಗಿದೆ ರುಚಿ ಸಾಫ್ಟ್ ಸಾಫ್ಟ್ ಇಡ್ಲಿ ಚಟ್ನಿ ಓಕೆ ಹೇಗಿದೆ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಅಮ್ಮ ಮಾಡ್ದಂಗೆ ಇದೆಯಾ ಚಿಕ್ಕಮ್ಮ ಮಾಡ್ದಂಗೆ ಇದೆಯಾ ದೊಡ್ಡಮ್ಮ ಮಾಡ್ದಂಗೆ ಇದೆಯಾ ಅಥವಾ ಅಜ್ಜಿ ಮಾಡ್ದಂಗೆ ಇದೆಯಾ ಇಡ್ಲಿ ನಮ್ಮ ಮುತ್ತಜ್ಜಿ ಮಾಡ್ದಂಗೆ ಇದೆ ಅಷ್ಟು ಚೆನ್ನಾಗಿದೆಯಾ ಅಷ್ಟು ಚೆನ್ನಾಗಿದೆ 5 ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರ 5-5 30 ವರ್ಷದಿಂದ ಅದ್ಭುತವಾಗಿ ಬಿಸಿ ಬಿಸಿಯಾದಂಥ ಇಡ್ಲಿಯನ್ನು ಕೊಡ್ತಿರೋ ಅಂತ ಅದ್ಭುತ ಹಿರಿಯ ಹೃದಯದ ಹತ್ರ ಮಾತಾಡೋಣ ಬನ್ನಿ ಅಜ್ಜಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರೇನು ಬೋರಮ್ಮ ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಜ್ಜಿ 30 ವರ್ಷದ ಮೇಲಾಯ್ತು ಮೇಲಾಯ್ತು ದಿನಕ್ಕೆ ಎಷ್ಟು ಇಡ್ಲಿ ಸೇಲ್ ಮಾಡ್ತೀರಾ ಒಂದು 300 ಮೇಲೆ ಮಾಡ್ಬೋದು ಇಡ್ಲಿ ಅಷ್ಟೊಂದು ಸಾಫ್ಟ್ ಸಾಫ್ಟ್ ಆಗಿರುತ್ತಲ್ಲ ಮೃದುವಾಗಿ ಏನೇನು ಹಾಕ್ತೀರಿ ಕುಸುಲಕ್ಕಿ ಉದ್ದಿನ ಬೇಳೆ ಅಷ್ಟೇ ಉದ್ದಿನ ಬೇಳೆ ಅಕ್ಕಿನ ಯಾವಾಗ ನೆನೆಸ್ತೀರಾ ಮಧ್ಯಾಹ್ನ 2 ಗಂಟೆಗೆ ಓಕೆ ರುಬ್ಬೋದು ರುಬ್ಬೋದು ಸಾಯಂಕಾಲ 7 ಗಂಟೆಗೆ ಚಟ್ನಿ ತುಂಬ ಚೆನ್ನಾಗಿತ್ತು ಚಟ್ನಿಗೆ ಏನು ಬೆಳ್ಳುಳ್ಳಿ ಹಾಕ್ತೀರಾ ಹ್ಞೂ ಹಾಕ್ತೀವಿ ಬೆಳ್ಳುಳ್ಳಿ ಹಾಕ್ತೀರಾ ಕಾರಣ ಇಲ್ವಲ್ಲ ಚಟ್ನಿ ಯಾಕೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಪಾರ್ಸೆಲ್ ತಗೊಂಡೋಗ್ತಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ಖಾರ ಹಾಕಲ್ಲ ಬಹಳ ಚೆನ್ನಾಗಿತ್ತು ನಿಮ್ಮ ಕೈ ರುಚಿ ತಿಂದು ನನ್ನ ಜೀವನ ಪಾವನ ಆಗೋಯ್ತು ಒಳ್ಳೇದಾಗ್ಲಿ ಅಜ್ಜಿ ನಿಮ್ಗೆ ಒಳ್ಳೇದು ಶರಣ ನಮಸ್ಕಾರ ನಮಸ್ಕಾರ ಬಿಸಿ ಬಿಸಿಯಾದಂಥ ಇಡ್ಲಿ ಚಟ್ನಿ ತಿಂದಾಯ್ತು ಅಜ್ಜಿ ಮಾಡುವಂಥ ರುಚಿ ಎಕ್ಸ್ಟ್ರಾಡ್ನರಿ
ನೀವು ಬನ್ನಿ, ಬಿಸಿ ಬಿಸಿಯಾದಂಥ ಇಡ್ಲಿನ ತಿನ್ನಿ. ಹೊಗೆ ನೋಡಿ ಹೆಂಗೆ ಬರ್ತಾ ಇದೆ, ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಬನ್ನಿ, ರುಚಿಯಾಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ನಾನು ಮತ್ತೆ ಮುಂದಿನ ವೀಡಿಯೋಲಿ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು, ಫನ್ ಮ್ಯಾನ್ ಶೋ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಎಂಜಾಯ್ ಮಾಡಿ. ಪೀಸ್.